नमस्कार ಸ್ನೇಹಿತರೆ ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನೆಲ್ ಈ ದಿನ ನಾವು ಈ ವಿಡಿಯೋದಲ್ಲಿ 13 ಜುಲೈ 2023 ರ ಹಿಂದು ಎಡಿಟೋರಿಯಲ್ ವಿಶ್ಲೇಷಣೆಯನ್ನು ನೋಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸೋ ವಿಡಿಯೋನ ಎಡಿಟೋರಿಯಲ್ನ ನೋಡೋದಕ್ಕಿಂತ ಮುಂಚೆ ಹಿಂದಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮೊದಲನೇ ಪ್ರಶ್ನೆ ಇದಾಗಿತ್ತು ಭಾರತೀಯ ರಕ್ಷಣಾ ಯೋಜನೆ 75i ಗೆ ಸಂಬಂಧಿಸಿದಂತೆ ಯಾವುದು ಸರಿ ಅಂತ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಜಲಾಂತರ್ಗಾಮಿ ನೌಕೆಗಳ ಸ್ಥಳೀಯ ನಿರ್ಮಾಣ ವಿವರಣೆಯನ್ನು ನೋಡೋದಾದ್ರೆ ಎಲ್ಎನ್ಟಿ ಕಂಪನಿ ಅಂತ ನಾವು ಏನು ಕರೀತೀವಿ ಅಂದ್ರೆ ಲಾರ್ಸನ್ ಅಂಡ್ ಟೋಬ್ರೋ ನೌಕಾಪಡೆಯ 75i ಇಲ್ಲಿ ಐ ಏನನ್ನ ಸೂಚಿಸುತ್ತದೆ ಅಂತಂದ್ರೆ ಭಾರತ ಜಲಾಂತರ್ಗಾಮಿ ಯೋಜನೆಯ ಭಾಗವಹಿಸಲು ಸ್ಪೇನ್ ಮೂಲದ ನವಾಂಟಿಯಾದೊಂದಿಗೆ ಟೀಮಿಂಗ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಮತ್ತು ಅದಕ್ಕಾಗಿ ತಾಂತ್ರಿಕ ವಾಣಿಜ್ಯ ಬಿಡ್ ಅನ್ನು ಸಲ್ಲಿಸುವುದಾಗಿ ಹೇಳಿದೆ ತನ್ನ ಕ್ಷೀಣಿಸುತ್ತಿರುವ ಜಲಾಂತರ್ಗಾಮಿ ನೌಕಾಪಡೆಗಾಗಿ ನೌಕಾಪಡೆಯು ಪ್ರಾಜೆಕ್ಟ್ 75i ಅಡಿಯಲ್ಲಿ 6 ಸುಧಾರಿತ ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ ನೌಕೆಗಳನ್ನು ಸಂಗ್ರಹಿಸಲು ನೋಡುತ್ತದೆ ಸೋ ಎಷ್ಟು ಟೋಟಲ್ ಜಲಾಂತರ್ಗಾಮಿ ನೌಕೆಗಳು ಎಷ್ಟು 6 ಅದು ಡೀಸೆಲ್ ಮತ್ತೆ ವಿದ್ಯುತ್ತಿನಿಂದ ಚಾಲಿತವಾಗುತ್ತದೆ ಸೋ ಮುಂದೆ ಪ್ರಾಜೆಕ್ಟ್ 75i ಸಮಕಾಲೀನ ಉಪಕರಣಗಳು ಏನೇನು ಇರ್ತದೆ ಅಂತ ನೋಡೋದಾದ್ರೆ ಇಂಧನ ಕೋಶ ಆಧಾರಿತ ಏರ್ ಇಂಡಿಪೆಂಡೆಂಟ್ ಪ್ರಪಲ್ಷನ್ ಸಿಸ್ಟಮ್ ಆಗಿರಬಹುದು ಸುಧಾರಿತ ಶಸ್ತ್ರಾಸ್ತ್ರಗಳಾಗಿರಬಹುದು ಸಂವೇದಕಗಳೊಂದಿಗೆ 6 ಆಧುನಿಕ ಸಾಂಪ್ರದಾಯಿಕ ಜಲಾಂತರ್ಗಾಮಿಗಳು ನೌಕೆಗಳ ಸ್ಥಳೀಯ ನಿರ್ವಹಣೆಯನ್ನು ಕಲ್ಪಿಸುತ್ತವೆ ಮತ್ತು ಟಾರ್ಪಿಡೋಗಳು ಆಧುನಿಕ ಕ್ಷಿಪಣಿಗಳು ಮತ್ತು ಅತ್ಯಾಧುನಿಕ ಪ್ರತಿ ಮಾಪನ ವ್ಯವಸ್ಥೆಗಳನ್ನು ಸಹ ಇದು ಹೊಂದಿದೆ ಇದು ದ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ ಬೇಸಿಸ್ ಮೇಲೆ ಕೇಳಲಾದಂತ ಪ್ರಶ್ನೆಯಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸೋ ಯಾವುದೇ ವ್ಯಕ್ತಿ ಪಂಚಾಯತ್ ಸದಸ್ಯನಾಗಿರಲು ಕನಿಷ್ಠ ವರ್ಷ 25 ವರ್ಷ ಆಗಿರಬೇಕು ಅಂತ ಮೊದಲನೇ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಅಕಾಲಿಕವಾಗಿ ಯಾವುದಾದ್ರೂ ಪಂಚಾಯತ್ ವಿಸರ್ಜನೆಗೊಂಡ್ರೆ ಮತ್ತೆ ಪಂಚಾಯತ್ ಅನ್ನ ಸೃಷ್ಟಿ ಮಾಡಿದ್ರೆ ಅಥವಾ ಪುನರ್ರಚನೆ ಮಾಡಿದ್ರೆ ಉಳಿದ ಅವಧಿಗೆ ಮಾತ್ರ ಮುಂದುವರಿಯುತ್ತದೆ ಅಂತ ಕೇಳಲಾಗಿತ್ತು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸೊ ಮೊದಲನೇ ಸ್ಟೇಟ್ಮೆಂಟ್ ಯಾಕೆ ಸರಿ ಇಲ್ಲ ಅಂತಂದ್ರೆ ದ ಮಿನಿಮಮ್ ವರ್ಷ ಬಂದ್ಬಿಟ್ಟು 21 ಇಯರ್ಸ್ ನಾಟ್ 25 ಇಯರ್ಸ್ ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ ಫಾರ್ ಎಕ್ಸಾಂಪಲ್ ಎವ್ರಿ ಪಂಚಾಯತ್ಗೆ 5 ವರ್ಷ ಅವಧಿ ಇರ್ತದೆ ಅಂತ ತಿಳ್ಕೊಳ್ಳಿ 2 ವರ್ಷ ಆದ ನಂತರ ಸೊ ಯಾವುದೋ ಒಂದು ಕಾರಣಕ್ಕೆ ಅದು ವಿಸರ್ಜನೆ ಆಗ್ತದೆ ಮತ್ತೆ 6 ತಿಂಗಳೊಳಗಡೆ ಚುನಾವಣೆಯನ್ನ ಮಾಡಿ ಹೊಸ ಪಂಚಾಯತ್ ಬಂದಾಗ ಅದು ಎಷ್ಟು ವರ್ಷಕ್ಕೆ ಕಾರ್ಯವನ್ನ ಮಾಡ್ತದೆ ಅಂತಂದ್ರೆ 3 ವರ್ಷಕ್ಕೆ ಕಾರ್ಯವನ್ನ ಮಾಡ್ತದೆ ಮತ್ತೆ ಹೊಸದಾಗಿ 5 ವರ್ಷಕ್ಕೆ ಮಾಡುವುದಿಲ್ಲ ಉಳಿದ ಅವಧಿಗೆ ಅದು ಕಾರ್ಯವನ್ನ ನಿರ್ವಹಿಸುತ್ತದೆ ಮುಂದಿನ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಯುಎಸ್ಗೆ ಭೇಟಿ ಮಾಡಿದಾಗ ಯಾವೆಲ್ಲ ಹೊಸ ಸಹಕಾರ ಕ್ಷೇತ್ರಗಳಿಗೆ ಸಹಿ ಹಾಕಲಾಗಿತ್ತು ಅಂತ ಕೇಳಲಾಗಿತ್ತು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಮೇಲಿನ 3 ಒಪ್ಪಂದಗಳಿಗೆ ಅಥವಾ ಸಹಕಾರ ಕ್ಷೇತ್ರಗಳಲ್ಲಿ ಸಹಿಯನ್ನು ಹಾಕಲಾಗಿದೆ ಸೊ ಇಲ್ಲಿ ಆಪ್ಷನ್ ಉತ್ತರವನ್ನು ನೋಡೋದಾದ್ರೆ ಅದರ ವಿವರಣೆಯನ್ನು ನೋಡೋದಾದ್ರೆ ತಂತ್ರಜ್ಞಾನದ ಪಾಲುಗಾರಿಕೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಅದೇ ಆಗಿರ್ತದೆ ತಂತ್ರಜ್ಞಾನದ ಪಾಲುದಾರಿಕೆಯಲ್ಲಿ ಯುಎಸ್ ನೇತೃತ್ವದ ಮಿನರಲ್ಸ್ ಸೆಕ್ಯೂರಿಟಿ ಪಾಲುದಾರಿಕೆಗೆ ಎಂಎಸ್ಪಿಗೆ ಭಾರತ ಸಹಿ ಹಾಕಿದೆ ನಿರ್ಣಾಯಕ ಮಿನರಲ್ಸ್ ಪಾಲುದಾರಿಕೆ ಜಾಗತಿಕವಾಗಿ ವೈವಿಧ್ಯ ಮತ್ತು ಸಮರ್ಥನೀಯ ನಿರ್ಣಾಯಕ ಶಕ್ತಿ ಖನಿಜಗಳ ಪೂರೈಕೆಗೆ ಆ ಸರಪಳಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಇದನ್ನು ಸ್ಥಾಪಿಸಲಾಗಿದೆ ಸೊ ಇದರ ನೇತೃತ್ವವನ್ನ ಯುಎಸ್ ವಹಿಸಿಕೊಂಡಿದೆ ಇತ್ತೀಚೆಗಷ್ಟೇ ಭಾರತ ಇದರ ಪಾಲುದಾರನನ್ನಾಗಿ ಸಹಿ ಹಾಕಿದೆ ಮುಂದೆ ಬಾಹ್ಯಾಕಾಶದಲ್ಲಿ ನಾಸಾ ಇಸ್ರೋ ಸಹಯೋಗ ಇದು ಭಾರತವು ಆರ್ಟಿಮಿಸ್ ಒಪ್ಪಂದಗಳಿಗೂ ಸಹ ಸಹಿ ಹಾಕಿದೆ ಶಾಂತಿಯುತ ಸುಸ್ಥಿರ ಮತ್ತು ಪಾರದರ್ಶಕ ಸಹಕಾರಕ್ಕೆ ಬದ್ಧರಾಗಿರುವ ಇತರ 26 ದೇಶಗಳನ್ನ ಸೇರುವ ಮೂಲಕ ಚಂದ್ರನನ್ನ ಮತ್ತೆ ಮಂಗಳ ಗ್ರಹವನ್ನ ಮತ್ತು ಅದರಾಚೆಗಿನ ಅನ್ವೇಷಣೆಗಳನ್ನ ಸಕ್ರಿಯಗೊಳಿಸಲು ಈ ಒಪ್ಪಂದ ಭಾರತಕ್ಕೆ ಸಹಾಯವನ್ನ ಮಾಡಲಿದೆ ಮತ್ತೆ ಇನೋವೇಷನ್ ಹ್ಯಾಂಡ್ ಶೇಕ್ ಯುಎಸ್ ಮತ್ತು ಇಂಡಿಯಾ ಇನೋವೇಟಿವ್ ಅಂಡ್ ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಟೆಕ್ನಾಲಜಿಯನ್ನ ಬೆಂಬಲಿಸಲು ಇಂತಹ ಒಂದು ವ್ಯವಸ್ಥೆಗೆ ಸಹಿ ಹಾಕಿದೆ ಮುಂದೆ GEF414 ಎಂಜಿನ್ ಸಹ ಉತ್ಪಾದನೆ ಸೊ ಜಂಟಿ ಹೇಳಿಕೆಯು ಭಾರತದಲ್ಲಿ F414 ಜೆಟ್ ಎಂಜಿನ್ ಸೊ ಜೆಟ್ ಎಂಜಿನ್ಗಳನ್ನ ಜಂಟಿಯಾಗಿ ಉತ್ಪಾದಿಸಲು ಜನರಲ್ ಎಲೆಕ್ಟ್ರಿಕಲ್ ಅದ್ಭುತ ಪ್ರಸ್ತಾಪವನ್ನ ಸ್ವಾಗತಿಸಿದೆ ಈ ಜಿಇ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸೊ HAL ಇದಕ್ಕೆ ಸಹಿ ಹಾಕಿದೆ ಸೊ ಈ ಜೆಟ್ ಎಂಜಿನ್ಗಳನ್ನ ತಯಾರಿ ಮಾಡೋದಕ್ಕೆ ಜಿಇ ಜೊತೆಗೆ HAL ಸಹ MOM ಗೆ ಸಹಿ ಹಾಕಿದೆ ಮತ್ತು ಉತ್ಪಾದನಾ ಪರವಾನಗಿ ಒಪ್ಪಂದವನ್ನ ಕಾಂಗ್ರೆಸ್ ಅಧಿಸೂಚನೆಗಾಗಿ ಸಲ್ಲಿಸಲಾಗಿದೆ
ಭಾರತದಲ್ಲಿ F414 ಎಂಜಿನ್ಗಳನ್ನು ತಯಾರಿಸುವ ಮೊದಲ ರೀತಿಯ ಉಪಕ್ರಮವು ಹಿಂದಿಗಿಂತಲೂ ಯುಎಸ್ ಜೆಟ್ ಎಂಜಿನ್ ತಂತ್ರಜ್ಞಾನದ ಹೆಚ್ಚಿನ ವರ್ಗಾವಣೆಯನ್ನು ಸಕ್ರಿಯಗೊಳಿಸುತ್ತದೆ. ಸೊ ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಯೋಜನೆಗೆ ಅಥವಾ ಪುರಸ್ಕಾರಕ್ಕೆ ಸಂಬಂಧಿಸಿದಂತಹ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇದಾಗಿ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ವಾರ್ಷಿಕವಾಗಿ ಮಕ್ಕಳಿಗೆ ನೀಡುವ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಎರಡನೇ ಸ್ಟೇಟ್ಮೆಂಟ್, 18 ವರ್ಷಕ್ಕಿಂತ ಕಡಿಮೆ ಇರುವವರು ಮತ್ತು ಭಾರತದ ಪ್ರಜೆಯಾಗಿರುವ ಮತ್ತು ಭಾರತದಲ್ಲಿ ನೆಲೆಸಿದವರು ಇಂತಹ ಪ್ರಶಸ್ತಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಮೇಲಿನ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಇದು ವಿಮೆನ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಯೋಜನೆ ಮಾಡುವಂತಹ ಒಂದು ಪುರಸ್ಕಾರ ಆಗಿದೆ. ಸೊ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ, ಇದನ್ನ ಹಿಂದೆ ಸಾಧಾರಣವಾಗಿ ಸಾಧನೆಗಾಗಿ ರಾಷ್ಟ್ರೀಯ ಮಕ್ಕಳ ಪ್ರಶಸ್ತಿ ಎಂದು ಕರೆಯಲಾಗುತ್ತಿತ್ತು. ಇದು ಮಕ್ಕಳಿಗಾಗಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ವಾರ್ಷಿಕವಾಗಿ ನೀಡಲಾಗುತ್ತದೆ. ಭಾರತೀಯ ಪ್ರಜೆಯಾಗಿರಬೇಕು ಅಥವಾ ಭಾರತದಲ್ಲಿ ನೆಲೆಸಿರುವ ಮತ್ತು 18 ವರ್ಷಕ್ಕೆ ಮೀರಿರಬಾರದು, ಅದಕ್ಕಿಂತ ಕಡಿಮೆ ಇರುವ ಯಾವುದೇ ಮಗು ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಇತರ ವ್ಯಕ್ತಿಯು ಅರ್ಹ ಮಗುವನ್ನು ಪ್ರಶಸ್ತಿಗೆ ನಾಮನಿರ್ದೇಶನವನ್ನ ಸಹ ಮಾಡಬಹುದು. ಇದು ನಿಮ್ಮ PIB ಅಲ್ಲಿ ಇದ್ದಂತಹ ವಿಷಯವನ್ನ ಆಧರಿಸಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮುಂದಿನ ಪ್ರಶ್ನೆ ಇದಾಗಿತ್ತು, GI ಟ್ಯಾಗ್ ಮಾಡಲಾದ ಸಂಡೂರು ಲಂಬಾಣಿ ಕಸೂತಿ ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ ಅಂತ. ಸೊ ಇದು ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ಸೇರಿದೆ. ಸೊ ಯಾರಾದರೂ ಮಕ್ಕಳು ಗುಂಡುಗುಂಡುಗಿದ್ರೆ ಸಂಡೂರ್ ಲಡ್ಡು ತರ ಇದೆಯಾ ಅಂತ ಕರೆಯೋದನ್ನ ನಾನು ಕೇಳಿದ್ದೀನಿ. ಸೊ ಹಾಗಾಗಿ ನನಗೆ ಇದು ಕರ್ನಾಟಕ ಅಂತ ನಾನು ಕ್ವಶನ್ ಅನ್ನ ನೋಡ್ಬೇಕಾದ್ರೆ ಊಹೆ ಮಾಡಿದ್ದೆ. ಸೊ ಉತ್ತರವನ್ನ ನೋಡೋದಾದ್ರೆ, ಹಂಪಿಯಲ್ಲಿ ನಡೆದ 3ನೇ G20 ಸಂಸ್ಕೃತ ವರ್ಕಿಂಗ್ ಗ್ರೂಪ್ ಸಭೆಯ ಭಾಗವಾಗಿ ಸೋಮವಾರ ಸಂಜೆ ಲಂಬಾಣಿ ವಸ್ತುಗಳ ಅತಿ ದೊಡ್ಡ ಪ್ರದರ್ಶನಕ್ಕೆ ಗಿನ್ನೀಸ್ ವಿಶ್ವ ದಾಖಲೆಯನ್ನ ರಚಿಸಲಾಗಿದೆ. ಓಕೆ, ಕರ್ನಾಟಕದಲ್ಲಿ ನಡೆಸಿರುವ ಅಲೆಮಾರಿ ಸಮುದಾಯದ ಲಂಬಾಣಿಯಿಂದ 450ಕ್ಕೂ ಹೆಚ್ಚು ಮಹಿಳಾ ಕುಶಲಕರ್ಮಿಗಳು ಮತ್ತು ಸಾಂಸ್ಕೃತಿಕ ವೃತ್ತಿಗಾರರು ಒಟ್ಟಾಗಿಯಾಗಿ ಸೇರಿ GI ಟ್ಯಾಗ್ ಮಾಡಲಾದ ಸಂಡೂರು ಲಂಬಾಣಿ ಕಸೂತಿಯೊಂದಿಗೆ ಕಸೂತಿ ಪ್ಯಾಚ್ಗಳನ್ನ ರಚಿಸಿದರು. ಸೊ ಇದು ಟೋಟಲ್ 1755 ಪ್ಯಾಚ್ ವರ್ಕ್ಗಳ ತುಣುಕುಗಳಿಂದ ರಚಿಸಲ್ಪಟ್ಟಿದೆ. ಸೊ ಇದು ಇಂಡಿಯನ್ ಎಕ್ಸ್ಪ್ರೆಸ್ ಆರ್ಟಿಕಲ್ ಇಂದ ಕೇಳಲಾದಂತ ಪ್ರಶ್ನೆ. ಸೊ ಇಲ್ಲಿ ನೋಡಬಹುದು ಈ ತರ ಪ್ಯಾಚಸ್ ಗಳಿರ್ತದೆ. ಸೊ ಇದು ಕೆಲವೊಂದು ಲಂಬಾಣಿಯವರ ಕಸೂತಿ ವರ್ಕ್ಗಳಿಗೆ ಪ್ರದರ್ಶನ ಮಾಡಲಾದಂತ ವಸ್ತುಗಳು. ಮುಂದೆ ಎಡಿಟೋರಿಯಲ್ ಅನ್ನ ನೋಡೋದಾದ್ರೆ, ವೆಲ್ಫೇರ್ ಸ್ಕೀಮ್ ಮೇ ಹೆಲ್ಪ್ ದ ಪೂರ್ ಚಿಲ್ಡ್ರನ್ಸ್ ಬ್ರೈನ್ಸ್ ಗ್ರೋ ನಾರ್ಮಲಿ, ಕಲ್ಯಾಣ ಯೋಜನೆಗಳು ಬಡ ಮಕ್ಕಳ ಮೆದುಳು ಸಾಮಾನ್ಯವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಅನ್ನೋದ್ರ ಮೇಲೆ ಆರ್ಟಿಕಲ್ ಇದೆ. ಇದು ನಿಮ್ಮ GS1 ಪೇಪರ್ ನ ವೆಲ್ಫೇರ್ ಸ್ಕೀಮ್ಸ್ ಗಳಲ್ಲಿ ಅಥವಾ ಚಿಲ್ಡ್ರನ್ಸ್ ವುಮೆನ್ಸ್ ಈ ತರ ಒಂದು ಟಾಪಿಕ್ ವಲ್ನರಬಲ್ ಸೆಕ್ಷನ್ಸ್ ಅನ್ನ ಕವರ್ ಮಾಡುತ್ತೆ. ಸೊ ಯಾವ ಸಂದರ್ಭದಲ್ಲಿ ಇದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಇತ್ತೀಚೆಗೆ US ತನ್ನ 17 ರಾಜ್ಯಗಳಲ್ಲಿ ಒಂದು ಅಧ್ಯಯನವನ್ನ ನಡೆಸಿದೆ. ಅದರಲ್ಲಿ 9ರಿಂದ 11 ವರ್ಷ ವಯಸ್ಸಿನ ಮಕ್ಕಳು ಸುಮಾರು 10,000 ಮಕ್ಕಳ ಮೆದುಳನ್ನ ಸ್ಕ್ಯಾನ್ ಮಾಡಿದಾಗ, ಸೊ ಅವರ ಮೆದುಳಿನ ಬೆಳವಣಿಗೆ ಮತ್ತು ಕಡಿಮೆ ಆದಾಯ ಇದು ಯಾವುದಕ್ಕೂ ಸಂಬಂಧವಿಲ್ಲ, ಸೊ ಅದರ ಅಂತರವನ್ನ ಇದು ಫುಲ್ಫಿಲ್ ಮಾಡಿದೆ ಅನ್ನೋ ವಿಷಯವನ್ನ ಗಮನ ತಂದ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲೆ ಮೊದಲನೇ ವಾಕ್ಯದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮೆದುಳಿನ ಬೆಳವಣಿಗೆ ಮತ್ತು ಕಡಿಮೆ ಆದಾಯ ನಡುವಿನ ಸಂಬಂಧವು ತುಲನಾತ್ಮಕವಾಗಿ ಉತ್ತಮವಾಗಿ ಸ್ಥಾಪಿಸಿದೆ. ಅಂದ್ರೆ ದೇರ್ ವಾಸ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಬ್ರೈನ್ ಡೆವಲಪ್ಮೆಂಟ್ ಆಫ್ ದ ಚಿಲ್ಡ್ರನ್ ಅಂಡ್ ಲೋ ಇನ್ಕಮ್ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಸಂಬಂಧದಲ್ಲಿ ಭಾರತದ ಬಡತನದ ವಿರೋಧಿ ನೀತಿಗಳ ಪಾತ್ರವು ಅಲ್ಲ. ಸೊ ಇದ್ರ ಈ ದೃಷ್ಟಿಕೋನದಿಂದ ನೋಡೋದಾದ್ರೆ, ಬಡತನದ ವಿರೋಧಿ ನೀತಿಗಳು ಇದರಲ್ಲಿ ಯಾವುದೇ ಒಂದು ಪಾತ್ರವನ್ನ ವಹಿಸಿಲ್ಲ. ಹಾಗಾದ್ರೆ ಇನ್ಕಮ್, ನಾನು 10 ರೂಪಾಯಿ ದುಡಿತಿದ್ದೀನಿ ಡೈಲಿ ಅಂತಂದ್ರೆ, ಸೊ ಯಾವುದೋ ಒಂದು ಮಗು ಇದೆ ನಮ್ಮ ಮನೆಯಲ್ಲಿ ಅಂತಂದ್ರೆ, ಅದರ ಬ್ರೈನ್ ಡೆವಲಪ್ಮೆಂಟ್ ಇದರ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತದೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್. ಸೊ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಬ್ರೈನ್ ಸ್ಕ್ಯಾನಿಂಗ್ ಅನ್ನ ಮಾಡಿಬಿಟ್ಟು ಇದರ ಮಧ್ಯೆ ಏನ್ ಗ್ಯಾಪ್ ಇದೆ, ಸೊ ಈ ಬ್ರೈನ್ ಡೆವಲಪ್ಮೆಂಟಿಗೆ ಸುಮಾರು 100 ರೂಪಾಯಿ ನಾನು ಖರ್ಚು ಮಾಡಬೇಕು, ಯಾಕಂತಂದ್ರೆ ಒಳ್ಳೆ ಒಳ್ಳೆ ಆಹಾರವನ್ನ ಕೊಡ್ಬೇಕು, ಕ್ಯಾಲ್ಸಿಯಂ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ನ್ಯೂಟ್ರಿಯಂಟ್ಸ್ ಆಗಿರುವಂತಹ ರಿಚ್ ಆಹಾರಗಳನ್ನ ನಾನು ಮಗುಗೆ ಕೊಟ್ರೆ ತಾನೇ ಬ್ರೈನ್ ಡೆವಲಪ್ ಆಗೋದು. ಸೊ ಈ ಬ್ರೈನ್ ಡೆವಲಪ್ ಆಗ್ಬೇಕು ಅಂತಂದ್ರೆ ಸುಮಾರು 90 ರೂಪಾಯಿಗಳ ಅಂತರ ಇದೆ, ನಾನು ದುಡಿತಿರೋದೆ 10 ರೂಪಾಯಿ, ಸೊ 100 ರೂಪಾಯಿ ಬೇಕಂತಂದ್ರೆ ಇದರ ಅಂತರ ಎಷ್ಟಿದೆ, ಆ ಗ್ಯಾಪ್ ಗಳನ್ನ ಫಿಲ್ ಮಾಡೋದಕ್ಕೋಸ್ಕರ US ಒಂದು ಅಧ್ಯಯನವನ್ನ ಮಾಡಿದೆ. ಮುಂದೆ ಬಡತನವು ಮೆದುಳ ಮೇಲೆ ಪರಿಣಾಮವನ್ನ ಹೇಗೆ ಬೀರ್ತದೆ ಅಂತ ನೋಡೋದಾದ್ರೆ, 2015ರಲ್ಲಿ ಕಡಿಮೆ ಆದಾಯ ಕುಟುಂಬಗಳಲ್ಲಿ ಬೆಳೆಯುತ್ತಿರುವ ಮಕ್ಕಳು ಮತ್ತು ಯುವ ವಯಸ್ಕರು ಕಡಿಮೆ ಕಾರ್ಟಿಕಲ್ ಪರಿಣಾಮವನ್ನ ಹೊಂದಿದ್ದಾರೆ ಮತ್ತು
ಶೈಕ್ಷಣಿಕ ಕಾರ್ಯಕ್ಷಮತೆಗಾಗಿ ಪರೀಕ್ಷೆಗಳಲ್ಲಿ ತುಲನಾತ್ಮಕವಾಗಿ ಕಳಪೆ ಸಾಧನವನ್ನ ಮಾಡಿದ್ದಾರೆ ಎಂದು ಮೂರು ಅಧ್ಯಯನಗಳು ವರದಿ ಮಾಡಿದೆ. ಈ ಕಾರ್ಟೆಕ್ಸ್ ಅಂದ್ರೆ ಮೆದುಳಿನ ಹೊರ ಪದರವಾಗಿದೆ. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ 2015ರ ಮೂರು ಅಧ್ಯಯನದ ಪ್ರಕಾರ ಕಡಿಮೆ ಆದಾಯ ಯಾರು ಕಡಿಮೆ ಆದಾಯವನ್ನ ತಗೊಳ್ತಿದ್ದಾರೋ ಅಂತಹ ಕುಟುಂಬಗಳಲ್ಲಿ ಬೆಳೆಯುವ ಮಕ್ಕಳು ಮತ್ತೆ ವಯಸ್ಕರು ಮೆದುಳಿನಲ್ಲಿರುವಂತಹ ಒಂದು ಹೊರ ಪದರ ಬೆಳವಣಿಗೆಯ ಪ್ರಮಾಣ ಕಡಿಮೆ ಇರ್ತದೆ, ಮತ್ತೆ ಅವರ ಶೈಕ್ಷಣಿಕ ಅಂದ್ರೆ ಎಜುಕೇಷನಲ್ಲಿ ಅವರ ಒಂದು ಪಾಸ್ ಆಗುವಂತಹದ್ದಾಗಿರ್ಬೋದು ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಕಡಿಮೆ ಇರ್ತದೆ ಇಂಥ ಸಂದರ್ಭದಲ್ಲಿ ಅನ್ನುವ ವಿಷಯವನ್ನ ಹೇಳಿದ್ದಾರೆ. ಮುಂದೆ ಕಾರ್ಟೆಕ್ಸ್ನೊಂದಿಗೆ 2015ರ ಅಧ್ಯಯನವು ಮತ್ತೊಂದು ಪ್ರದೇಶದ ಮೇಲೆ ಕೇಂದ್ರೀಕರಿಸಿದೆ, ಅದು ಹಿಪ್ಪೋಕ್ಯಾಂಪಸ್ ಮತ್ತು ವಿಜ್ಞಾನಿಗಳು. ಕಲಿಕೆ ಮತ್ತು ಸ್ಮರಣೆಗಾಗಿ ಆಸನ ಎಂದು ವ್ಯಾಪಕ ಪರಿಗಣಿಸುವ ಈ ಆಳವಾದ ಸುತ್ತುವ ರಚನೆಯ ಪರಿಣಾಮವು ಕುಟುಂಬದ ಸಾಮಾಜಿಕ ಆರ್ಥಿಕ ಸ್ಥಿತಿಯೊಂದಿಗೆ ಧನಾತ್ಮಕವಾಗಿ ಪರಸ್ಪರ ಸಂಬಂಧ ಹೊಂದಿದೆ, ಆದರೆ ಪೋಷಕರ ಆದಾಯ ಅಲ್ಲ ಎಂದು ಕಂಡುಹಿಡಿದಿದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮಕ್ಕಳ ಮೆದುಳಿನ ಬೆಳವಣಿಗೆ, ಇನ್ನೊಂದು ಸ್ಟಡಿ ಏನ್ ಹೇಳ್ತಿದೆ ಅಂತಂದ್ರೆ ಕಲಿಕೆ ಮತ್ತು ಸ್ಮರಣೆಯ ಆಸನ ಈ ಪೋಷಕರ ಆದಾಯ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿಲ್ಲ, ಆದರೆ ಆ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಸ್ಟೇಟಸ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ವಿಷಯವನ್ನ ಇನ್ನೊಂದು ಸ್ಟಡಿ ಹೇಳ್ತಿದೆ. ಸೊ ಈಗ ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಮತ್ತು ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಅಧ್ಯಯನವು ಮೇ 2023ರಲ್ಲಿ ನೇಚರ್ ಕಮ್ಯುನಿಕೇಶನ್ ನಿಯತಕಾಲಕದಲ್ಲಿ ಪ್ರಕಟವಾಗಿದೆ. ಸೊ ಕಡಿಮೆ ಆದಾಯ ಕುಟುಂಬಗಳಲ್ಲಿ ಬೆಳೆಯುವ ಮಕ್ಕಳು ನಿಜವಾಗಿಯೂ ಸಣ್ಣ ಹಿಪ್ಪೋಕ್ಯಾಂಪಸ್ ಅಪಾಯವನ್ನ ಎದುರಿಸುತ್ತಾರೆ ಮತ್ತು ಉದಾರ ಬಡತನ ವಿರೋಧಿ ನೀತಿಗಳು ಇದನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂದು ತೋರಿಸಿದೆ. ಮುಂದೆ ರಾಜ್ಯ ಮಟ್ಟದಲ್ಲಿ ಒಂದು ಸಾರ್ವಜನಿಕ ನೀತಿಗಳು ಒಂದು ಸ್ಟಡಿಯನ್ನ ಮಾಡ್ತಾರೆ. ಸೊ ಇದರ ಅಧ್ಯಯನದ ಪ್ರಕಾರ ಮೆದುಳಿನ ಬೆಳವಣಿಗೆ ಮತ್ತು ಕಡಿಮೆ ಆದಾಯದ ನಡುವೆ ಯಾವ ಪರಸ್ಪರ ಸಂಬಂಧ ಹೊಂದಿದೆ ಅನ್ನೋದನ್ನ ಕಂಡುಹಿಡಿತಾರೆ. ಅಷ್ಟೇ ಅಲ್ಲದೆ ಕಡಿಮೆ ಆದಾಯದ ಕುಟುಂಬದ ಮಕ್ಕಳು ಸಣ್ಣ ಹಿಪ್ಪೋಕ್ಯಾಂಪಸ್ ಅಂದ್ರೆ ಮೆದುಳಿನ ಹಿಂದೆ ಹಿಂಭಾಗದಲ್ಲಿ ಇರುವಂತಹ ಒಂದು ತುದಿಯ ತೆಳ್ಳಗಿನ ಹಾಳೆ, ಅದೊಂದೊಂದು ಲೇಯರ್ ಹೇಗೆ ಕಡಿಮೆ ಬೆಳವಣಿಗೆಗೆ ಸಾಧ್ಯ ಆಗ್ತದೆ ಯಾವಾಗ ಕಡಿಮೆ ಆದಾಯ ಇದ್ದಾಗ ಅನ್ನೋದನ್ನ ಸಹ ಅಧ್ಯಯನವನ್ನ ಮಾಡಿದ್ದಾರೆ. ಮತ್ತೆ ಈ ಕಡಿಮೆ ಆದಾಯ ಅವರ ದೈಹಿಕ ಮತ್ತ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತದೆ ಅನ್ನೋದನ್ನ ಸಹ ಅಧ್ಯಯನವನ್ನ ಮಾಡಿದ್ದಾರೆ. ಸೊ ಅಧ್ಯಯನದ ಪ್ರಕಾರ ತುಲನಾತ್ಮಕವಾಗಿ ಹೆಚ್ಚಿನ ಆದಾಯವನ್ನ ಹೊಂದಿರುವ ಕುಟುಂಬಗಳು ಸೇರಿದ ಭಾಗವಹಿಸುವವರಿಗೆ ಹಿಪೋ ಕ್ಲಾಂಪ್ ಪ್ರಮಾಣವು ನಿಜವಾಗಿಯೂ ದೊಡ್ಡದಾಗಿದೆ ಎಂದು ಸಂಶೋಧಕರು ಕಂಡಿದ್ದಾರೆ. ಅಂದ್ರೆ ಬ್ರೈನ್ ನಲ್ಲಿರುವಂತಹ ಆ ಲೇಯರ್ ಹಿಂಬದಿಯ ಮೆದುಳಿನ ಹಿಂಬದಿಯ ತೆಳುವಾದ ಹಾಳೆ ಅಂತ ಲೇಯರ್ ಚೆನ್ನಾಗಿ ಬೆಳೆದಿರುತ್ತೆ, ಆ ವಾಲ್ಯೂಮ್ ಆ ಪ್ರಮಾಣ ಚೆನ್ನಾಗಿರುತ್ತೆ. ಹಿಪ್ಪೋ ಕ್ಯಾಂಪಲ್ ಇರುವಂತಹ ಒಂದು ಪ್ರಮಾಣವು ನಿಜವಾಗಿಯೂ ಚೆನ್ನಾಗಿ ದೊಡ್ಡದಾಗಿ ಬೆಳೆದುಕೊಂಡಿರುತ್ತದೆ ಯಾವಾಗ ಹೆಚ್ಚಿನ ಆದಾಯವನ್ನ ಹೊಂದಿರುವ ಕುಟುಂಬದಲ್ಲಿರುವ ಮಕ್ಕಳಿಗೆ. ಮತ್ತು ದುರ್ಬಲವಾದ ಹಿಪೋಕ್ಯಾಂಪಲ್ ಬೆಳವಣಿಗೆಯು ಮಾನಸಿಕ ಆರೋಗ್ಯದ ಹೆಚ್ಚಿನ ಅಪಾಯದೊಂದಿಗೆ ಸಂಬಂಧಿಸಿದೆ. ಉದಾಹರಣೆಗೆ ಪ್ರಮುಖ ಖಿನ್ನತೆಯ ಅಸ್ವಸ್ಥತೆ ಮತ್ತು ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆ. ಸೊ ಯಾವಾಗ ಈ ಮೆದುಳಿನ ಹಿಂಭಾಗದ ಲೇಯರ್ ಸರಿಯಾದ ಪ್ರಮಾಣದಲ್ಲಿ ಬೆಳೆಯೋದಿಲ್ಲವೋ ಅವು ಮಾನಸಿಕಕ್ಕೆ ಸಂಬಂಧಿಸಿದಂತಹ ರೋಗಗಳಿಗೆ ಉಂಟಾಗುವಂತಹ ಸಾಧ್ಯತೆ ಇದೆ ಅನ್ನೋ ವಿಷಯವನ್ನ ಈ ಸ್ಟಡಿ ಹೇಳಿದೆ. ಆದ್ದರಿಂದ ಈ ಸಂಶೋಧನೆ ಮಾಡುವವರು ಅಥವಾ ಈ ಸೋಷಿಯಲ್ ಸರ್ವೆಯನ್ನ ಮಾಡುವವರು ಸ್ಟಡಿಯನ್ನ ಮಾಡುವವರು ಏನ್ ಮಾಡಿದ್ರು ಅಂತಂದ್ರೆ ಕುಟುಂಬದ ಆದಾಯ ಮತ್ತೆ ಮಕ್ಕಳಲ್ಲಿ ಆಗಿರುವಂತಹ ಅಸ್ವಸ್ಥತೆಗಳಾಗಿರ್ಬೋದು, ಬಾಹ್ಯ ಮಾನಸಿಕ ಅಥವಾ ಮಾದಕ ವ್ಯಸನಕ್ಕಾಗಿರ್ಬೋದು, ಹಿಂಸಾತ್ಮಕ ನಡವಳಿಕೆಗಳಿಗೆ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನ ಪರೀಕ್ಷಿಸಿದ್ದಾರೆ. ಆತರ ಪರೀಕ್ಷಿಸಿದ ನಂತರ ಅವರಿಗೆ ತಿಳಿದು ಬಂದ ವಿಷಯ ಏನಂತಂದ್ರೆ ಹೌದು, ಕುಟುಂಬದ ಆದಾಯ ಕಡಿಮೆ ಇದ್ದರೆ ಇಂತಹ ಮನೋರೋಗಗಳ ಸಂಭವಿಸುವ ಚಾನ್ಸಸ್ ಜಾಸ್ತಿ ಇದೆ, ಹಾಗಾಗಿ ಕಡಿಮೆ ಕುಟುಂಬದ ಆದಾಯವು ಮಕ್ಕಳ ಬೆಳವಣಿಗೆ ಮೇಲೆ ಅದರ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಒಂದು ಋಣಾತ್ಮಕವಾದ ಸಂಬಂಧವನ್ನ ಹೊಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ಹೆಚ್ಚಿನ ಕುಟುಂಬ ಆದಾಯ ಮಕ್ಕಳಲ್ಲಿ ಮಾನಸಿಕ ರೋಗಶಾಸ್ತ್ರವನ್ನ ಆಂತರಿಕವಾಗಿ ಮತ್ತೆ ಬಾಹ್ಯೀಕರಿಸುವ ಸಂಭವವನ್ನ ಕಡಿಮೆ ಮಾಡ್ತದೆ. ಸೊ ಇಂತಹ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಚೆನ್ನಾಗಿರ್ಬೇಕಂತಂದ್ರೆ ಕುಟುಂಬದಲ್ಲಿ ಹೆಚ್ಚಿನ ಆದಾಯ ಇರಬೇಕು ಅನ್ನುವಂತಹ ವಿಷಯವನ್ನ ಈ ಸ್ಟಡಿ ಹೇಳ್ತದೆ. ಹಾಗಾಗಿ ಬಡತನವು ಮೆದುಳಿನ ಬೆಳವಣಿಗೆಯಂತಹ ಜೈವಿಕ ಗುಣಲಕ್ಷಣಗಳನ್ನ ರೂಪಿಸುತ್ತದೆ ಎಂದು ಅಧ್ಯಯನವು ಕಂಡುಕೊಂಡಿದೆ. ಹಾಗಾಗಿ ಬಡತನದ ಜೈವಿಕ ಪರಿಣಾಮಗಳನ್ನ ಸುಧಾರಿಸಲು ಸರ್ಕಾರಗಳು ಮತ್ತು ಸಾರ್ವಜನಿಕ ನೀತಿಯ ಪಾತ್ರ
ಬಹುಮುಖ್ಯವಾಗಿದೆ ಎನ್ನುವಂಥದ್ದನ್ನ ಈ ಸ್ಟಡಿ ಅಧ್ಯಯನ ಎತ್ತಿ ತೋರಿಸ್ತದೆ. ಮುಂದೆ ಕಲ್ಯಾಣ ಸಹಾಯ ಹೇಗೆ ಇದಕ್ಕೆ ಸಹಾಯವನ್ನ ಮಾಡ್ತದೆ ಅಂತಂದ್ರೆ, ಕೆಲವು ವೆಲ್ಫೇರ್ ಸ್ಕೀಮ್ಸ್ ಗಳನ್ನ ನಾವು ತೆಗೆದುಕೊಂಡು ಬಂದ್ರೆ ಈ ಮೆದುಳಿನ ಬೆಳವಣಿಗೆಗೆ ಸಹಾಯ ಆಗ್ತದೆ. ಯಾಕಂತಂದ್ರೆ ಮೆದುಳು ಒಂದು ಸಂಕೀರ್ಣ ಮತ್ತೆ ಹೊಂದಿಕೊಳ್ಳುವ ಅಂಗ ಆಗಿದೆ. ಹಾಗಾಗಿ ಈ ವೆಲ್ಫೇರ್ ಸ್ಕೀಮ್ಸ್ ಗಳು ಸಹಾಯ ಮಾಡ್ತದೆ. ಉದಾಹರಣೆಗೆ ಬಡತನ ವಿರೋಧಿ ನೀತಿಗಳು ಕಡಿಮೆ ಆದಾಯದೊಂದಿಗೆ ಸಂಬಂಧಿಸಿದ ಒತ್ತಡಗಳನ್ನ ವರ್ಧಿಸಬಹುದು ಮತ್ತೆ ಕಡಿಮೆ ಮಾಡಬಹುದಾದಂತಹ ಒಂದು ಕ್ಷಮತೆಯನ್ನ ಹೊಂದಿದೆ. ಆದ್ದರಿಂದ ಹೆಚ್ಚಿನ ಹಣಕಾಸಿನ ಸಂಪನ್ಮೂಲಗಳಿಗೆ ಪ್ರವೇಶವನ್ನು ಹೊಂದಿರುವ ಕುಟುಂಬಗಳು ಹಿಪೋಕ್ಯಾಂಪಲ್ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಕಡಿಮೆ ಆದಾಯದೊಂದಿಗೆ ಸಂಬಂಧಿಸಿದ ಕೆಲವು ದೀರ್ಘಕಾಲದ ಒತ್ತಡಗಳನ್ನ ಅನುಭವಿಸುವುದರಿಂದ ರಕ್ಷಿಸಬಹುದು. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಯಾರೆಲ್ಲ ಹಣಕಾಸಿನ ಸಂಪನ್ಮೂಲಗಳಿಗೆ ಹೆಚ್ಚಿನ ಪ್ರವೇಶವನ್ನು ಹೊಂದಿರ್ತಾರೋ ಅಂತಹ ಕುಟುಂಬಗಳು ಈ ಹಿಂಪೋಕ್ಯಾಂಪಲ್ ಅಭಿವೃದ್ಧಿ ಚೆನ್ನಾಗಾಗಿರ್ತದೆ. ಹಾಗಾಗಿ ಇಂತಹ ದೀರ್ಘಕಾಲದ ಒತ್ತಡಗಳಿಂದ ಅವರು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಬಹುದು. ಹಾಗಾಗಿ ಈ ಹಣಕಾಸಿನ ಸಂಪನ್ಮೂಲದ ಪ್ರವೇಶ ತುಂಬಾ ಮುಖ್ಯ ಆಗ್ತದೆ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ, ಎಕ್ಸ್ಪೆಷಲಿ ಎಟ್ ದ ಸ್ಟೇಜ್ ಆಫ್ ಚೈಲ್ಡ್ಹುಡ್. ಮಗು ಆಗಿದ್ದಾಗ ಆಗಿರ್ಬೋದು ಅಥವಾ ವಯಸ್ಕರಾಗಿದ್ದಾಗ ಆಗಿರ್ಬೋದು, ಅಂತಹ ಮೆದುಳಿನ ಡೆವಲಪ್ಮೆಂಟ್ಗೆ ಹಣಕಾಸಿನ ಸಂಪನ್ಮೂಲಗಳ ಪ್ರವೇಶವು ಬಹುಮುಖ್ಯ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಮುಂದೆ ತೀರ್ಮಾನವನ್ನು ನೋಡೋದಾದ್ರೆ, ಸಾಮಾಜಿಕ ಸುರಕ್ಷತಾ ನಿವ್ವಳ ಕಾರ್ಯಕ್ರಮಗಳಾದಂತಹ ಮಾನಸಿಕ ಆರೋಗ್ಯದ ಹೂಡಿಕೆಗಳಾಗಿರ್ಬೋದು ಮತ್ತೆ ಶೈಕ್ಷಣಿಕ ಮತ್ತು ಆರ್ಥಿಕ ಸವಾಲುಗಳನ್ನ ಪರಿಹರಿಸುವ ಹೆಚ್ಚಿನ ವೆಚ್ಚವನ್ನ ಹೇಗೆ ಕಡಿಮೆ ಮಾಡಬಹುದು ಮತ್ತೆ ಇಂತಹ ನರಗಳ ಅಭಿವೃದ್ಧಿಯಲ್ಲಿ ಸಾಮಾಜಿಕ ಆರ್ಥಿಕ ಅಸಮಾನತೆಗಳು ಹೇಗೆಲ್ಲ ಪ್ರಭಾವವನ್ನು ಬೀರುತ್ತದೆ ಅನ್ನುವುದನ್ನು ಸಹ ಅಧ್ಯಯನವು ವಿವರಿಸಿದೆ. ಸೊ ಇಷ್ಟು ಆರ್ಟಿಕಲ್ನ ವಿಶ್ಲೇಷಣೆಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.